ಫ್ರೆಂಡ್ಸ್, ಇವತ್ತಿನ ಒಂದು ರೆಸಿಪಿ ಪೈನಾಪಲ್ ಗೊಜ್ಜು. ಪೈನಾಪಲ್ ಗೊಜ್ಜು ಅಂದ ತಕ್ಷಣವೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟೊಂದು ರುಚಿಕರವಾಗಿರುತ್ತೆ. ಮದುವೆ ಮನೇಲಿ ಫಂಕ್ಷನ್ನಲ್ಲಿ ಎಲ್ಲ ತಿಂದಿರ್ತೀವಲ್ವ, ಮನೇಲೇ ಹೇಗೆ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಅಂತ ನೋಡ್ಕೊಂಬಿಡೋಣ. ಬನ್ನಿ, ನಾನು ಹೇಳ್ಕೊಡ್ತೀನಿ ನಿಮಗೆ ಈ ವಿಡಿಯೋನಲ್ಲಿ. ಈ ಪೈನಾಪಲ್ನ ಕಟ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ. ನಾನಿಲ್ಲಿ ಅರ್ಧ ಪೈನಾಪಲ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ 1/2 ಕಪ್ನಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಈ ಪೈನಾಪಲ್ನ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಇನ್ನೂ ಒಂದು ವಿಡಿಯೋ ಮಾಡಿ, ನಾನು ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನೀವು ಗೊಜ್ಜು ಮಾಡ್ಕೊಳ್ಳೋಕ್ಕೆ ಮುಂಚೆ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆದರೆ ಆ ಲಿಂಕನ್ನ ನೋಡಿ, ಆ ವಿಡಿಯೋನ ನೋಡಿ ಕಲ್ತ್ಕೊಳ್ಳಿ ಪೈನಾಪಲ್ನ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ. ಬನ್ನಿ, ಇವಾಗ ನಾನು ಪೈನಾಪಲ್ ಕಟ್ ಮಾಡಿ ತೊಗೊಂಡು ಬಂದ್ಬಿಡ್ತೀನಿ ಗೊಜ್ಜಿಗೆ. ಫ್ರೆಂಡ್ಸ್, ಅನಾನಸ್ ಗೊಜ್ಜಿಗೆ ಬೇಕಾಗಿರೋವಂಥ ಒಂದು ಮಸಾಲೆ ಪದಾರ್ಥನ ಫಸ್ಟ್ ನೋಟ್ ಮಾಡ್ಕೊಂಬಿಡಿ. ನಾನಿಲ್ಲಿ ತೊಗೊಂಡಿರೋದು 1 ಟೀಸ್ಪೂನಷ್ಟು ಕಡಲೆಬೇಳೆ, 2 ಟೀಸ್ಪೂನ್ ಉದ್ದಿನ ಬೇಳೆ, 8 ರಿಂದ 10 ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಕಾಂಬಿನೇಷನ್. ನಿಮ್ಗೆ ಸ್ವಲ್ಪ ಖಾರ ಕಡಿಮೆ ಬೇಕು ಅಂದರೆ 2 ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಳ್ಳಿ, 2 ಟೀ ಚಮಚ ಆಗಷ್ಟು ಎಳ್ಳು, 1/2 ಟೀ ಚಮಚ ಜೀರಿಗೆ ಮತ್ತು 1/4 ಟೀ ಚಮಚ ಮೆಂತ್ಯ, 1 ಕಪ್ ತೆಂಗಿನ ತುರಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನಾನು. ಮೊದಲಿಗೆ ಈ ಪ್ಯಾನ್ನಲ್ಲಿರೋ ಇಂಗ್ರೀಡಿಯೆಂಟ್ಸ್ನ 1-2 ನಿಮಿಷ ನೀವು ಡ್ರೈ ರೋಸ್ಟ್ ಮಾಡ್ಕೊಂಬಿಡಿ. 1 ಟೀ ಚಮಚ ಎಣ್ಣೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಆಮೇಲೆ ನೀವು ತೆಂಗಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು 1 ನಿಮಿಷ ಇನ್ನೊಂದು ಎಕ್ಸ್ಟ್ರಾ ನಿಮಿಷ ಫ್ರೈ ಮಾಡಿಕೊಂಡ್ರೆ ನಿಮಗೆ ಮಸಾಲ ರುಬ್ಕೊಳ್ಳೋ ಅಂಥ ಪದಾರ್ಥಗಳು ರೆಡಿಯಾಗಿರುತ್ತೆ. ಆಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರುಬ್ಕೊಂಬಿಡಿ. ನೋಡಿ, ಗ್ಯಾಸ್ ಸ್ಟೌ ಆನ್ ಮಾಡ್ಕೊಂಡಿದ್ದೀನಿ. ಈಗ 1 ನಿಮಿಷ ಇದನ್ನು ನಾನು ಡ್ರೈ ರೋಸ್ಟ್ 1 ಟೀ ಚಮಚ ಅಥವಾ 1/2 ಟೀ ಚಮಚ ಎಣ್ಣೆ ಹಾಕ್ಕೊಂಡು ಇಷ್ಟನ್ನು 1-2 ನಿಮಿಷ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. 2 ನಿಮಿಷ ರೋಸ್ಟ್ ಆಯಿತು. ಈಗ ನಾನು ಇದಕ್ಕೆ ತೆಂಗಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು 1 ನಿಮಿಷ ನೀವು ಇದನ್ನು ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಇಷ್ಟನ್ನು ಇನ್ನು 1 ನಿಮಿಷ ರೋಸ್ಟ್ ಮಾಡಿಕೊಂಡು ಕೂಲ್ ಆದಮೇಲೆ ನೀವು ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬಿಡಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ ಫ್ರೆಂಡ್ಸ್, ನಾನು ನೋಡಿ ಪೈನಾಪಲ್ 1/2 ಕಪ್ ತೊಗೊಂಡಿದ್ದೀನಿ. ನೀರು ಬೇಕಾದರೆ ಇನ್ನೂ ಸ್ವಲ್ಪ ತೊಗೊಳ್ಬೋದು. 1/2 ಕಪ್ ಪೈನಾಪಲ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈ ಥರ. ಆಮೇಲೆ 1 ಪ್ಯಾನ್ಗೆ 1-5 ಟೀ ಚಮಚ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡ್ದಿದೆ. ಈಗ ನಾನು ಇದಕ್ಕೆ ಹೆಚ್ಚಿರೋ ಪೈನಾಪಲ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಮೇಲೆ ಆ್ಯಡ್ ಮಾಡಿಕೊಂಡು ಇದನ್ನು ನಾನು 1-5 ನಿಮಿಷ ಹೀಗೆ ಬೇಯಕ್ಕೆ ಬಿಟ್ಬಿಡ್ತೀನಿ ಪ್ಯಾನಲ್ಲಿ. ಚೆನ್ನಾಗಿ ಸಾಫ್ಟ್ ಆಗಲಿ ಪೈನಾಪಲ್ಲು, ಒಂದು ಸ್ವಲ್ಪ 1-5 ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ. ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಇದಕ್ಕೆ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ 1/2 ಚಮಚ ಅರಿಶಿನ ಮತ್ತು ಬೆಲ್ಲ ಇಷ್ಟು ಹಾಕ್ಕೊಂಡು ಮತ್ತೆ ಇನ್ನೊಂದು ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಬಿಟ್ಟು ಇನ್ನೊಂದು 2 ನಿಮಿಷ ಹಾಗೆ ಪೈನಾಪಲ್ಲು ಹುಣಸೆ ರಸದಲ್ಲಿ ಕುತ್ಕೊಳ್ಳಿ. 2-3 ಮಿನಿಟ್ಸ್ ಹೀಗೆ ಬಿಟ್ಬಿಡಿ ನೀವು. 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ, ನೀವು ನೋಡ್ಕೋಬೋದು. ಪೈನಾಪಲ್ ಸಾಫ್ಟ್ ಆದ ತಕ್ಷಣ ಈಗ ನಾನು ರುಬ್ಬಿರೋ ಅಂಥ ಒಂದು ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರುವಂಥ ಒಂದು ಮಿಶ್ರಣ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ನಿಮಗೆ ಗೊಜ್ಜು ಕನ್ಸಿಸ್ಟೆನ್ಸಿ ಹೇಗಿರಬೇಕು, ಎಷ್ಟು ಥಿಕ್ನೆಸ್ ಇರಬೇಕು ಅದ್ರ ಪ್ರಕಾರ ನೀವು ಇವಾಗ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೊಜ್ಜನ್ನ ಅಡ್ಜಸ್ಟ್ ಮಾಡಿಕೊಂಡು ಹೀಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ನೋಡಿ, ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಈಗಲೇ ತಿನ್ನಬೇಕು ಅನಿಸ್ತಾ ಇದೆ, ಆದರೆ ಇದನ್ನು ಚೂರು ಕುದಿಬೇಕು. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಸೇರ್ಕೊಳ್ಬೇಕು. ಇದನ್ನು ನಾನು ಹೀಗೆ ಇನ್ನೂ 2-3 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ರೆಡಿ ಆಯಿತು ಫ್ರೆಂಡ್ಸ್ ಗೊಜ್ಜು. ಸ್ವಲ್ಪ ಟೇಸ್ಟ್ ಮಾಡಿದೆ, ಸಿಕ್ಕಾಪಟ್ಟೆನೇ ರುಚಿಕರವಾಗಿದೆ. ಅದಕ್ಕೆ ಅನಿಸುತ್ತೆ ಇದು ಎಲ್ಲ ಫಂಕ್ಷನ್ನಲ್ಲೂ ಮದುವೆ ಮನೆಯಲ್ಲೂ ಮಾಡೋದು, ಯಾಕಂದರೆ ಆ ಫ್ರೂಟ್ ಫ್ಲೇವರ್ ಅನಿಸುತ್ತೆ. ಪೈನಾಪಲ್ ಫ್ರೂಟ್ ಫ್ಲೇವರ್ ಈ ಗೊಜ್ಜಿಗೆ ಅಷ್ಟು ಒಂದು ರುಚಿನ ತಂದುಕೊಡುತ್ತೆ. ನೀವೆಲ್ಲ ಟ್ರೈ ಮಾಡಿ. ನಾನು ಮೊದಲನೇ ಸರ್ತಿ ಮಾಡಿರೋದು ಇದನ್ನು, ಆದರೆ ತುಂಬಾ ಚೆನ್ನಾಗಿದೆ. ನಾನು ಪದೇ ಪದೇ ಅಂತೂ ಡೆಫಿನೆಟಾಗಿ ಮಾಡ್ಕೊಳ್ತೀನಿ ಈ ಗೊಜ್ಜನ್ನ. ನೀವು ಎಲ್ಲ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೀಗೆ ಎನ್ಕರೇಜ್ ಮಾಡ್ತಾ
ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಆಗಲೇ ನನ್ನ ಹೊಸ ಹೊಸ ರೆಸಿಪಿ ಎಲ್ಲ ನಿಮಗೆ ತಲುಪೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಅಫೆಕ್ಷನ್. ಯು ಹ್ಯಾವ್ ಅ ಗ್ರೇಟ್ ಡೇ ಟುಡೇ. ಥ್ಯಾಂಕ್ ಯು ಫ್ರೆಂಡ್ಸ್.